ಲೆನ್ಸ್. ಸಂವಿಧಾನ ಪ್ರತಿ ಸುಟ್ಟ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಲೋಕಸಭಾ ಚುನಾವಣೆ ಆರಂಭವಾದ ರಾಷ್ಟ್ರೀಯ ಪಕ್ಷಗಳ ರಣಕಹಳೆ. ಮುಂದಿನ ಸಂಸದ ನಾನೇ, ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ. ಪಿಎಲ್ ಆದರ್ಶರವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ. ಪಿತ್ತಜನಕಾಂಗ ಜೀವಂತ ಕಸಿ, ಶಸ್ತ್ರಚಿಕಿತ್ಸೆ ಯಶಸ್ವಿ. ಕೆಆರ್ಪೇಟೆ ತಾಲೂಕು ಪಂಚಾಯತಿ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಎಚ್ಎಸ್ ರಾಜು ಅವಿರೋಧವಾಗಿ ಆಯ್ಕೆ. ಕ್ರೈಸ್ತರ ಹಿತರಕ್ಷಣಾ ವೇದಿಕೆಯಿಂದ ಸ್ವಾತಂತ್ರ್ಯೋತ್ಸವ. ಚಿಮರಹಳ್ಳಿ ಆರ್ಥಿಕ ಸಾಕ್ಷರತಾ ಅಭಿಯಾನ. ಮುಕ್ತ ವಿವಿಯಲ್ಲಿ ಕೋರ್ಸ್ ಸದ್ಯದಲ್ಲೇ ಆರಂಭ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಕುಷ್ಠರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಡೆಂಗು ಚಿಕನ್ ಗುನ್ಯಾ, ಜಾಗೃತರಾಗಿ ಡಾಕ್ಟರ್ ಚಿದಂಬರಂ ಕರೆ. ಸಂವಿಧಾನ ಪ್ರತಿ ಸುಟ್ಟ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಪ್ರತಿಭಟನೆ. ಮೈಸೂರಿನ ದಲಿತ ಪರ ಸಂಘಟನೆಗಳು ಹಾಗೂ ಮಾನಸ ಗಂಗೋತ್ರಿ ವಿದ್ಯಾರ್ಥಿಗಳು ಸಂವಿಧಾನ ಪ್ರತಿ ಸುಟ್ಟ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ವಿವಿಧ ದಲಿತರ ಸಂಘಟನೆಗಳು ಬಲ್ಲಾಳ ವೃತ್ತದ ಬಳಿ ಜಮಾಯಿಸಿದ್ದು ಅಲ್ಲದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಮಾನಸ ಗಂಗೋತ್ರಿಯ ವಿದ್ಯಾರ್ಥಿಗಳು ದೊಡ್ಡ ಗಡಿಯಾರದ ಮುಂದೆ ಜಮಾಯಿಸಿದರು. ಸಂವಿಧಾನ ಪ್ರತಿಕೃತಿ ಸುಟ್ಟ ಮನವಾದಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪತ್ತೆ ಮಾಡಿ ಕಠಿಣ ಶಿಕ್ಷೆ ವಿಧಿಸಬೇಕು. ಇಡೀ ದೇಶವೇ ಸಂವಿಧಾನದ ಆಧಾರದ ಮೇಲೆ ನಡೆಯುತ್ತಿರುವಾಗ ಅದನ್ನು ವಿರೋಧಿಸಿ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಸಂವಿಧಾನದ ಪರವಾಗಿ, ಸಮಾನತೆಯ ಪರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮುಗಿಯಬೇಕಾಗಿದೆ. ಅದು ರಾಷ್ಟ್ರದ ಗಮನವನ್ನು ಸೆಳೆಯಬೇಕು. ಕರ್ನಾಟಕದ ಒಂದು ಹೋರಾಟದ ಕಿಚ್ಚು ಇವತ್ತು ಬಹಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಸಂವಿಧಾನವನ್ನು ನಿನ್ನೆ ಸುಟ್ಟಿರುವಂತದ್ದು ಮುಂದೆ ಉದ್ದೇಶಪೂರ್ವಕವಾಗಿ ಸುಟ್ಟಿರುವಂತದ್ದು, ಯಾಕೆಂದ್ರೆ ಈ ಸಮಾಜದಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಲಿಕ್ಕೆ, ದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ, ಜಾತಿ ಜಾತಿಗಳ ನಡುವೆ. ಲೋಕಸಭಾ ಚುನಾವಣೆ ಆರಂಭವಾದ ರಾಷ್ಟ್ರೀಯ ಪಕ್ಷಗಳ ರಣಕಹಳೆ. ಬೀದರ್ನಿಂದಲೇ ರಣಕಹಳೆ ಮೊಳಗಿಸಲು ಮುಂದಾದ ಕಾಂಗ್ರೆಸ್ ಪಕ್ಷ ಇಂದು ಕೋಟೆ ನಗರಿ ಬೀದರ್ಗೆ ಎಪಿಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನಗರದ ನೆಹರು ಕ್ರೀಡಾಂಗಣಕ್ಕೆ ಆಗಮಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಜನಧ್ವನಿ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದರು. ನಂತರ ಪಕ್ಕದ ತೆಲಂಗಾಣ ರಾಜ್ಯ ಹೈದರಾಬಾದ್ಗೆ ಪ್ರಯಾಣಿಸಿದರು. ಆಗಮನಕ್ಕೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್. ಮುಂದಿನ ಸಂಸದ ನಾನೇ, ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟನೆ. ಟಿಕೆಟ್ ಗೊಂದಲ ಎನ್ನುವುದು ಸುಳ್ಳು, ಕೇವಲ ಸುದ್ದಿಗಾಗಿ ಏನಾದರೂ ಸೃಷ್ಟಿಸುತ್ತಾರೆ. ನಾನೇ ಕ್ಷೇತ್ರದ ಮುಂದಿನ ಸಂಸದ ಎಂದು ಸಂಸದ ಪ್ರತಾಪ್ ಸಿಂಹ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಾಜ್ಯ 28 ಜನ ಸದಸ್ಯ ರ್ಯಾಂಕಿಂಗ್ ನಡೆಸಿದರೆ ನನ್ನ ಸ್ಥಾನ ತಮಗೆ ತಿಳಿಯದಿದೆ ಎಂದು ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಯದುವೀರ್ ಯಡೆಯೂರ್ ಅವರು ರಾಜಕಾರಣದಲ್ಲಿ ಆಸಕ್ತಿ ಇಲ್ಲವೆಂದು ಹಲವು ಬಾರಿ ಸ್ಪಷ್ಟಪಡಿಸಿದ್ದರು. ಸಹ ಮಾಧ್ಯಮಗಳು ಸುಳ್ಳು ವದಂತಿ ಹಬ್ಬಿಸುತ್ತಿವೆ ಎಂದು ಟೀಕಿಸಿದರು. ಪಕ್ಷದ ಮುಖಂಡರಾದ ಗೋಕುಲ್ ಗೋವರ್ಧನ್, ಗೋರೂರು ಶಿವಕುಮಾರ್, ದೇವರಾಜ್, ಕೆಜೆ ರಮೇಶ್ ಮತ್ತು ಪರಮಶಿವಮೂರ್ತಿ ಸಂಸದರೊಂದಿಗೆ ಹಾಜರಿದ್ದರು. ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂತಹ ಗುರೂರ್ ಶಿವು ಅವರು, ನಮ್ಮ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳಾಗಿರುವಂತಹ ದೇವರಾಜ್ ಅವರು,
ನಮ್ಮ ಯುವ ಮೋರ್ಚಾದ ಉಸ್ತುವಾರಿಗಳಾಗಿರುವಂತಹ ಕೆಜೆ ರಮೇಶ್ ಅವರು, ಪಿ ಎಲ್ ಆದರ್ಶ್ ಅವರು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡವಪುರ ಪುರಸಭೆಯ ಚುನಾವಣೆಯ 11ನೇ ವಾರ್ಡಿನ ಅಭ್ಯರ್ಥಿಯಾಗಿ ಪಿ ಎಲ್ ಆದರ್ಶ್ ಅವರು ಇಂದು ಪುರಸಭೆ ಚುನಾವಣೆಯ ಅಧಿಕಾರಿ ರಾಜೇಂದ್ರ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಇವರ ಜೊತೆ ನಾಮಪತ್ರ ಸಲ್ಲಿಕೆಯಲ್ಲಿ ಪಿ ಎಲ್ ಸಿಹರ್ಷ, ಥಿಯೇಟರ್ ಬಾಹು, ವಿಶ್ವನಾಥ್, ಪಿ ರವೀಂದ್ರ, ಕೆ ವೆಂಕಟೇಶ್, ಎಸ್ ಧನಂಜಯ, ಮನು, ಪುಟ್ಟರಾಜು ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು. ಪಿತ್ತಜನಕಾಂಗ ಜೀವಂತ ಕಸಿ ಶಸ್ತ್ರಚಿಕಿತ್ಸೆ ಯಶಸ್ವಿ. ಬಿಜಿಎಸ್ ಅಪೋಲೋ ಆಸ್ಪತ್ರೆಯಿಂದ ನೂತನ ಮೈಲುಗಲ್ಲು. ಕ್ಲಿಷ್ಟಕರವಾದ ಪಿತ್ತಜನಕಾಂಗದ ಜೀವಂತ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿ ಜೀವನ್ಮರಣದಿಂದ ತೊಳಲುತ್ತಿದ್ದ ರೋಗಿಯೊಬ್ಬನಿಗೆ ಮರು ಜನ್ಮ ನೀಡುವ ಮೂಲಕ ನಗರ ಬಿಜಿಎಸ್ ಅಪೋಲೋ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ನೂತನ ಮೈಲುಗಲ್ಲು ಸೃಷ್ಟಿಸಿದೆ. ಜಾಂಡಿಸ್ನಿಂದ ಬಹಳುತ್ತಿದ್ದ ಕನಕಪುರದ ಸೋಮಶೇಖರ್ ಎಂಬುವರ ಲಿವರ್ ಸಂಪೂರ್ಣ ಹದಗೆಟ್ಟಿದ್ದು ಅದಕ್ಕೆ ಅವರ ಪತ್ನಿ ಅರ್ಧ ಲಿವರ್ ಅನ್ನು ಕತ್ತರಿಸಿ ಕಸಿ ಮಾಡಿ ಶಸ್ತ್ರ ಚಿಕಿತ್ಸೆ ಮಾಡಲಾಯಿತು. ನಡೆಸಿದ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿದ್ದು ರೋಗಿಯು ಈಗ ಗುಣವಾಗಿರುತ್ತಿದ್ದಾರೆ. ಅಲ್ಲದೆ ಅವರ ಪತ್ನಿ ರಾಣಿ ಎಂಬುವರು ಆರೋಗ್ಯವಾಗಿದ್ದು ಮುಂದಿನ ದಿನಗಳಲ್ಲಿ ಅವರ ಲಿವರ್ ಸಹಜ ಸ್ಥಿತಿಗೆ ಬರುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. MP sir, I think that the very fact that all of you are here, it tells us that whatever has happened to our patient, whatever benefit he got out of this surgery, it is not only a big event, a big milestone for the patient and his family who had lost all hope to live, but also it is a milestone for the city of Mysore. In 2 days time, ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ HS ರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕು ಪಂಚಾಯಿತಿ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಈ ಹಿಂದಿನ ಅಧ್ಯಕ್ಷ ML ವಿಜಯಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ HS ರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ರಾಜು ಅವರು ಮಾತನಾಡಿ, ನನಗೆ ಗುರುತಿನ ಸಾಮಾಜಿಕ ನ್ಯಾಯ ಸಾಹಿ ಸಮಿತಿ ಅಧ್ಯಕ್ಷ ಸ್ಥಾನ ನೀಡಿರುವ ಶಾಸಕ ನಾರಾಯಣಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು, ಜಿಲ್ಲಾ ಪಂಚಾಯತಿ ಕೃಷಿ ಮತ್ತು ಕೈಗಾರಿಕಾ ಸಾಹಿ ಸಮಿತಿ ಅಧ್ಯಕ್ಷ HT ಮಂಜು ಹಾಗೂ ಎಲ್ಲ ತಾಲೂಕು ಪಂಚಾಯತಿ ಸದಸ್ಯರಿಗೂ ಅಭಿನಂದನೆಗಳು. ಕ್ರೈಸ್ತರ ಹಿತರಕ್ಷಣಾ ವೇದಿಕೆಯಿಂದ ಸ್ವಾತಂತ್ರ್ಯೋತ್ಸವ. 72ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಗರದ ಕ್ರೈಸ್ತರ ಹಿತರಕ್ಷಣಾ ವೇದಿಕೆ ಮತ್ತು ವೆಂತಕೋಸ್ಟ್ ಪಾಸ್ಟರ್ಸ್ ಫಿಲೋಶಿಪ್ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಪ್ರಾರ್ಥನೆಯನ್ನು ಆಯೋಜಿಸಲಾಗಿದೆ ಎಂದು MCCF ಉಪಾಧ್ಯಕ್ಷ ಬಾಪು ಕ್ರಿಸ್ತವಂಶಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, August 15 ಬೆಳಿಗ್ಗೆ 9 ಗಂಟೆಯ ಜಗನ್ಮೋಹನ್ ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ದೇಶಕ್ಕಾಗಿ ಕ್ರೈಸ್ತರ ಕೊಡುಗೆಗೆ ವಿಷಯದ ಬಗ್ಗೆ ಪತ್ರಕರ್ತ ಮುಂಬೈನ ಡಾಕ್ಟರ್ ಬಾಬು ವರ್ನಿಸ್ ಮಾತನಾಡುವವರು ಎಂದು ತಿಳಿಸಿದರು. ಕರೆದಿದ್ದೀವಿ, ಸೊ ನಿಮ್ಮೆಲ್ಲರಿಗೂ ಕೂಡ ನಾವು ತುಂಬ ಆಭಾರಿಯಾಗಿದ್ದೀವಿ. ನಾವಿಲ್ಲಿ ಚಿಮ್ಮರಹಳ್ಳಿ ಆರ್ಥಿಕ ಸಾಕ್ಷರತಾ ಅಭಿಯಾನ. ನಂಜನಗೂಡಿನ ಚಿಮ್ಮರಹಳ್ಳಿ ಗ್ರಾಮದ ಸಭೆಯಲ್ಲಿ ಆರ್ಥಿಕ ಸಾಕ್ಷರತಾ ಅಭಿಯಾನ ಏರ್ಪಡಿಸಲಾಗಿತ್ತು. ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಜನ್ಧನ್ ಅಕೌಂಟ್ ಪರಿಶೀಲಿಸಿ ಹಾಗೂ ಜನರಿಗೆ ಬ್ಯಾಂಕಿನಲ್ಲಿ ಸಿಗುವ ಸೌಲಭ್ಯಗಳನ್ನು ಮನವರಿಕೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರ ಸಾಕ್ಷರತೆಯ ಡೈರೆಕ್ಟರ್ ಆದ KR ಗುಪ್ತಾ, SBI ಮಂಜುನಾಥ, ಕಾರ್ಯದರ್ಶಿ ಡಾಕ್ಟರ್ ಎಂಟ್ರಿ, ಆಪರೇಟರ್ ಚೇತನ್ ಹಾಜರಿದ್ದರು. ಮುಕ್ತ ವಿವಿಯಲ್ಲಿ ಕೋರ್ಸ್ ಸದ್ಯದಲ್ಲೇ ಆರಂಭ, ಸಚಿವ GT ದೇವೇಗೌಡ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ಕೇಂದ್ರ ಸರ್ಕಾರದ HRD ಮತ್ತು UGC ಮಾನ್ಯತೆ ದೊರಕಿದೆ. ಸದ್ಯದಲ್ಲೇ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ GT ದೇವೇಗೌಡ ತಿಳಿಸಿದರು. ಮೈಸೂರಿನಲ್ಲಿ ಇಂದು ಮಾತನಾಡಿದ ಸಚಿವ GT ದೇವೇಗೌಡ, ಕೆಲವೊಂದು ಕೋರ್ಸ್ಗಳಿಗೆ ಮಾನ್ಯತೆ ನೀಡಿಲ್ಲ. ಈ ಕುರಿತು ಸರ್ಕಾರ ಮತ್ತೊಮ್ಮೆ UGC ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತನಾಡಲಿದೆ ಎಂದು ತಿಳಿಸಿದರು. ತಿಳಿಸ್ತೀವಿ ಅಂತ ಇಲ್ಲಿ ಹಾಕಿದ್ದಾರೆ, ನೋಡಿದೆ ನಾನು. ಅವ್ರೇನು ಆಬ್ಜೆಕ್ಟ್ ಆದ್ರೆ
ಇದನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಮಾಡ್ತಾ ಇದ್ರು ಹಿಂದೆ. ಆ ಶಾಲೆಗೆ ಮಗು ಬರದೇ ಇದ್ರೆ ಅವ್ರ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮಗು ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅವ್ರಿಗೆ ಎರಡು ಲಾಭ ಆಗ್ತಿತ್ತು. ಒಂದು, ಹುಡುಗ ತಪ್ಪಿಸ್ಕೊಳ್ತಾ ಇದಾನೆ ಅಂತ ಗೊತ್ತಾಗ್ತಿತ್ತು. ಆ ಹುಡುಗನ್ಗೆ ಮೇಸ್ಟ್ ಏನಾಗ ಬಂದ್ಬಿಡ್ತಾ ಇದಾರಪ್ಪ ತಪ್ಪಿಸ್ಕೋಬಾರ್ದು ಅಂತ. ಇನ್ ಮನೆಯವ್ರು ಬೇಜಾರಾಗಿ ಬೇಡಬ್ಬಡಪ್ಪ ಇದು ಓದಿ ಏನಾಗ್ಬೇಕು, ಆಡ್ಕಾಯಿ ಕುರಿಕಾಯಿ ಫಲ ಹುಳು ಅಂತ ಹೇಳ್ತಿದ್ದ ಅವ್ರಿಗೆ, ಇಲ್ಲಪ್ಪ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಲೇಬೇಕು ಅಂತಕ್ಕಂತ ಒಂದು ಅರಿವು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಕುಷ್ಠರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಕುಷ್ಠರೋಗಿ ಆಸ್ಪತ್ರೆಯಲ್ಲಿ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ನೀಡಿ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರೊಫೆಸರ್ ನಾಗರಾಜಪ್ಪ, ಉಪಾಧ್ಯಕ್ಷರಾದ ಶ್ರೀ ಶಿವಮಾದಯ್ಯ ಮತ್ತು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟಿದಬ್ಬದ ದಿನ ಇವತ್ತು, ಅವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಹಂಚುವ ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಡೆಂಗ್ಯೂ ಚಿಕನ್ ಗುನ್ಯ ಜಾಗೃತರಾಗಿ ಡಾಕ್ಟರ್ ಚಿದಂಬರ ಕರೆ. ಡೆಂಗ್ಯೂ ಚಿಕನ್ ಗುನ್ಯ ರೋಗಗಳ ತಡೆಗಟ್ಟುವಿಕೆ ಹಾಗೂ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆಯಿಂದ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಚಿದಂಬರ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ ಮಾಹೆಯನ್ನು ಡೆಂಗೋ ವಿರೋಧಿ ಮಾಸಾಚರಣೆ ಎನ್ನಾಗಿ ಆಚರಿಸಲಾಗಿದ್ದು ಈ ಸಂದರ್ಭದಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಿಸಿ ಎಂದು ಕೇಳಿದಾಗ, ಪ್ರಸ್ತುತ ಸಾಲಿನ ಜುಲೈನಲ್ಲಿ ಮಲೇರಿಯಾ ಸಂಪೂರ್ಣವಾಗಿ ನಿರ್ಮೂಲನೆ ಹೊಂದಿದ್ದು ಡೆಂಗ್ಯೂನ 24 ಪ್ರಕರಣಗಳು ಮಾತ್ರ ವರದಿಯಾಗಿದೆ ಎಂದಿದ್ದಾರೆ. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಇದಕ್ಕೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಕೂಡ ಸಹಯೋಗವನ್ನು ನೀಡಿದೆ. ಡಾಕ್ಟರ್ ಎಸ್ ಚಿದಂಬರ ಅವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು. ಒತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ. ಹಾಗಾದ್ರೆ ನಿಜವಾಗಿ ಆಗಸ್ಟ್ 15 ಸ್ವಾತಂತ್ರ್ಯ ಬಂತ? ಹೌದು, 1947 ಆಗಸ್ಟ್ 15 ತಾರೀಕು ನಮ್ಮ ದೇಶ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಿ ಸ್ವಾತಂತ್ರ್ಯ ಪಡೆಯಿತು. ಹಾಗಾದ್ರೆ ಮೈಸೂರಿಗೆ ಯಾವಾಗ ಬಂತು? ನಮ್ಮ ಮೈಸೂರು ರಾಜರು ಭಾರತ ದೇಶದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದ್ರಿಂದ ಅದು ತಡವಾಗಿ ಬಂತು. ಮತ್ತೆ ಸಾಹಿತ್ಯಕ್ಕೂ ಸ್ವಾತಂತ್ರ್ಯಕ್ಕೂ ಸಂಬಂಧಗಳಿದೆಯಾ? ಖಂಡಿತವಾಗಿಯೂ ಇದೆ. ಸಾಹಿತ್ಯ ಸ್ವಾತಂತ್ರ್ಯದ ಅಭಿವ್ಯಕ್ತಿ ಆದಾಗಲೇ ಅದಕ್ಕೆ ಒಂದು ಮೌಲ್ಯ ಸಿಕ್ಕೋದು. ಸ್ವಾತಂತ್ರ್ಯ ಬರಲು ಗಾಂಧೀಜಿದು ಪ್ರಮುಖ ಪಾತ್ರ ಇದೆಯಾ ಸರ್? ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅನೇಕ ಜನ ಹೋರಾಟ ಮಾಡಿದ್ದಾರೆ ಅನ್ನೋದು ನಿಜ, ಭಾಗವಹಿಸಿದ್ದಾರೆ ನಿಜ, ಆದ್ರೆ ಗಾಂಧೀಜಿಯವರ ಪಾತ್ರ ಬಹಳ ಪ್ರಮುಖ ಅನ್ನೋದು ಅಷ್ಟೇ ಸತ್ಯ. ಹಾಗಾದ್ರೆ ಸ್ವಾತಂತ್ರ್ಯ ಅಂದ್ರೆ ಏನು? ನಾವು ಈ ದೇಶದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ, ಪ್ರಾಮಾಣಿಕತೆಯಿಂದ, ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಬದುಕು ಅಂತಾದ್ರೆ ಅದೇ ಸ್ವಾತಂತ್ರ್ಯ. ಹಾಗಾದ್ರೆ ಸ್ವಾತಂತ್ರ್ಯಕ್ಕೆ ಜಾತಿ, ಧರ್ಮ, ಪಂಥ, ಭಾಷೆ ಅಡ್ಡಿಯಾಗಿದೆಯಾ? ಖಂಡಿತವಾಗಿಯೂ ಜಾತಿ ಧರ್ಮ ಇವುಗಳ ಉಗ್ರ ಪ್ರತಿಪಾದನೆ ಸ್ವಾತಂತ್ರ್ಯಕ್ಕೆ ಅಡ್ಡಿನೇ. ನಿಜವಾದ ಸ್ವಾತಂತ್ರ್ಯದ ಹಿನ್ನೆಲೆ ಏನು ಸರ್? ಹಾಗಾದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಯಾವುದೇ ವ್ಯಕ್ತಿ ದಬ್ಬಾಳಿಕೆಗೆ, ಭೇದ ಭಾವಕ್ಕೆ ಒಳಗಾಗದೆ ಬದುಕೋದಕ್ಕೆ ಸಾಧ್ಯವಾಗೋದು. ನಮ್ಮ ಹಿರಿಯರ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಇದೆಯಾ? ಹಿರಿಯರ ಆಸೆ ಆಕಾಂಕ್ಷೆಗಳು ಪೂರ್ತಿಯಾಗಿ ಈಡೇರುವ ದಿಕ್ಕಿನಲ್ಲಿ ಇನ್ನೂ ನಾವು ಬಹಳಷ್ಟು ದೂರ ಸಾಗಬೇಕಾಗಿದೆ. ಸುಜಲಾಂ ಸುಫಲಾಂ ವಲಯಜ ಶೀತಲಾಂ ಶಸ್ಯ ಶ್ಯಾಮಲಾಂ ಮಾತರಂ.
ಸ್ವಾತಂತ್ರ್ಯದ ದಿನಾಚರಣೆ ಅಂಗವಾಗಿ ಏನ್ ಹೇಳಕ್ಕೆ ಬಯಸ್ತೀರಾ? ಬದುಕಿನಲ್ಲಿ ಮೌಲ್ಯಗಳನ್ನ ಬೆಳೆಸ್ಕೊಳ್ಳಿ, ಹಣ ಸಂಪಾದನೆ ಒಂದೇ ಉದ್ದೇಶ ಇಟ್ಟುಕೊಳ್ಳದೆ ಪ್ರಾಮಾಣಿಕತೆಯಿಂದ ಬದುಕೋದಕ್ಕೆ, ದೇಶದ ಏಳಿಗೆಗೆ ದುಡಿಯೋದಕ್ಕೆ ಶ್ರಮಿಸಿ ಅನ್ನೋದು ನನ್ನ ಆಶಯ.